ಈ ಭಿಕ್ಷೆ ಬಿಡ್ತಾರಲ್ಲ ಆ ಥರ ಅಂತೆ ಅಂತೇಳಿ ನಾವು ಬೈತಾ ಇದ್ರು. ಅವರು ನಾನು ಬೈತಾ ಇದ್ದೆ ಈ ಥರ ಅಂತ ನೋಡು, ಹಿಂಗೆ ಅದಕ್ಕೆ ನಾವು ಬೆಂಗಳೂರಿಗೆ ಕಳಿಸ್ಬಾರ್ದಾಗಿತ್ತು. ಜನ ಹೆಂಗಿದ್ರು ಅಂತಾರೆ, ಚೆನ್ನಾಗಿದ್ರು ಅಂತಾರೆ, ಇಲ್ಲದ್ರು ಅಂತಾರೆ, ದುಡ್ಡಿದ್ರು ಅಂತಾರೆ, ಇಲ್ಲದ್ರು ಅಂತಾರೆ. ನಮ್ಮ ಜೀವನ ನಾವು ನೋಡ್ಕೋಬೇಕು. ನಮ್ಮ ಊರಲ್ಲಿ ಕಾಲು ಬರಕತ್ತು, ಇದಕ್ಕೆ ಏನು ಏನು ಶೋ ಮಾಡ್ತಾನೆ ಏನೇನು ಅಂತ ಈಗ ನಮ್ಮೂರ ಭಾಷೆದಾಗ ಭಯಕತ್ತಿದ್ರು. ನಂಗೆ ಅಕ್ಕಂದು 6 ವರ್ಷ ಆಗಿತ್ತು ಮದುವೆಯಾಗಿ. ಅವರು ಯಜಮಾನ್ರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಆಮ್ಯಾಗ ಹೇಳಿದರು, ನೋಡು ನಾನು ಏನಾದರೂ ಅವತ್ತು ನಿಮ್ಮ ಮಾತು ಕೇಳಿ ನನ್ನದೆಲ್ಲ ಮುಚ್ಕೊಂಡು ನಮ್ಮ ಮದುವೆ ಮಾಡ್ಕೊಂಡಿದ್ರೆ ಒಂದು ಹೆಣ್ಣಿನ ಜೀವನ ಹಾಳಾಗ್ತಿತ್ತು. ನಮಸ್ಕಾರ, ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ಇವತ್ತು ನನ್ನ ಜೊತೆ ಬಿಗ್ ಬಾಸ್ನ ಒನ್ ಆಫ್ ದ ಫೇಮಸ್ ಕಂಟೆಸ್ಟೆಂಟ್ ಆಗಿರುವಂತಹ ನೀತು ಅವರ ತಾಯಿ ಇದ್ದಾರೆ. ಸೊ ಅವರ ಜರ್ನಿ ಹೇಗಿತ್ತು, ಅವ್ರಿಗೆ ಎಷ್ಟು ಖುಷಿ ಇದೆ ಅಲ್ಲಿ ನೀತು ಅವರ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಆಗಿರೋದು, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಮೊದಲನೇದಾಗಿ ಮಗಳು ಬಿಗ್ ಬಾಸ್ ವೇದಿಕೆಯಲ್ಲಿರೋದು, ಆ ಮನೆಯಲ್ಲಿರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಯಾಕಂದರೆ ಆ ಸ್ಟೇಜ್ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು, ಯಾಕಂದರೆ ಎಲ್ಲರಿಗೂ ಆ ವೇದಿಕೆ ಸಿಗಲ್ಲ. ಬಿಗ್ ಬಾಸ್ ಕನ್ನಡದವರು ನೀತನ ಗುರುತಿಸಿ ಆಗ ಆ ಸ್ಟೇಜ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅವ್ರಿಗೆ. ಮೊದಲನೇದಾಗಿ ಫೋನ್ ಬಂದಾಗ, ಹಿಂಗೆ ಬಿಗ್ ಬಾಸಿಂದ ನಿಮ್ಗೆ ಆಫರ್ ಇದೆ ಅಂತ ಫೋನ್ ಬಂದಾಗ ಆ ಕ್ಷಣ ಹೆಂಗಿತ್ತು, ನಿಮಗೇನು ಅನ್ನಿಸ್ತು? ಅಂದರೆ ನೀತು ನಮ್ಗೆ ಹೇಳಿರಲಿಲ್ಲ, ಹಾಗೆ ಶಾಪಿಂಗ್ ಮಾಡ್ತಾಯಿದ್ರು ಹೋಗೋಗಿ. ಅಂದರೆ ಕಾಮನ್ ಯಾವಾಗಾದರೂ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಅವರು, ಹಂಗಾಗಿ ನಮ್ಗೆ ಗೊತ್ತಿರಲಿಲ್ಲ. 2 ಡೇಸ್ ಇರಲಿಕ್ಕೆ ಹೇಳಿರೋದು ಈ ಥರ ಹೋಗ್ತಾ ಇದ್ದೀನಿ ಅಂತೇಳಿ. ಆವಾಗ ಅವ್ನು ಶಾಕ್ ಆಯಿತು. ಖುಷಿಯಾಯ್ತು. ಹಾಂ, ಖುಷಿಯಾಯಿತು. ಅಲ್ಲಿ ಹೋಗಿದ್ರ ನೀವು ಓಪನಿಂಗಿಗೆ? ಅವತ್ತು ಆ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ನೀತೋರು ನಿಂತಾಗ ಆ ಕ್ಷಣ ಹೇಗಿತ್ತು ಮೇಡಮ್? ಒಂದು ನೀತ್ನವರು ಸುದೀಪ್ ಸರ್ ಜೊತೆ ನಿಂತಾಗ ಒಂದು ದೇವತೆ ನಿಂತಂಗೆ ಆಗಿತ್ತು ನಮ್ಮ ಮಕ್ಕಳು. ಇವತ್ತು ಇಷ್ಟೆಲ್ಲ ಜನ ಗುರುತಿಸ್ತಾರೆ ನೀತೋರನ್ನ, ಇಷ್ಟೆಲ್ಲ ಪ್ರೀತಿ ಸಿಗ್ತದೆ ನೀತೋರಿಗೆ. ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ನಾವು, ಹೇಗಿದ್ರು ನೀತೋರು? ನೀತೋರು ಹುಡುಗ ನಾರ್ಮಲ್ ಹುಡುಗಾಗೆ ಇದ್ರು ಅವರು. ಅಂದರೆ ಇಲ್ಲಿ ಚೇಂಜ್ ಆಗಿರೋದು ನಮಗೆ ಬಂದ ಮೇಲೆ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮದು ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಟಾಟಾ ಶಾಪ್ ಇತ್ತಲ್ಲ, ಅಲ್ಲೇ ಅಲ್ಲಿ ರೂಮ್ ಥರ ಒಂದಿದೆ ಹಿಂದೆ. ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಅವ್ರೇನು ಮಾಡ್ತಾಯಿದ್ದಾರೆ, ಎಲ್ಲರೂ ಹೋಗೋದು ಬರೋದು ಮಾಡ್ತಾಯಿದ್ರಂತೆ ಡ್ರೆಸ್ ಮೇಲೆ. ನಮಗೆ ಗೊತ್ತಿರಲಿಲ್ಲ. ಒಂದ್ಸಲ ಈ ಥರ ಹಿಂಗೆ ಫಂಕ್ಷನ್ ಇದೆ, ಇದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಅಂಥೇಳಿ ನಮ್ಮ ಮಗಳಿಗೆ ಹೇಳಿರೋದು, ಈ ಥರ ನಾ ಈ ಥರ ಇರೋದು ಈ ಥರ ಅಂತೇಳಿ ಹೇಳಿದಾಗ ಅವಳಿಗೆ ಅಶೋಕ್ ಹೋಟ್ಲಲ್ಲಿ ನಂದು ಇದು ಇದೆ, ಒಂದು ಶೋ ಇದೆ, ನೀನು ಅವಾಜಿಗೆ ಹೇಳಬೇಡ, ನೀನು ನಮ್ಮ ಫ್ರೆಂಡಿನ ಕರ್ಕೊಂಡು ನೀ ಬಾ ನೀನು ಅಂತ ಹೇಳಿರೋದು. ನಾನು ನಮ್ಮ ಮಗಳಿಗೆ ಅದು ಎಲ್ಲಿ ಹೋಗ್ತೀರಾ ಎಲ್ಲಿ ಹೋಗ್ತೀನಿ ಅಂತ ಅವ್ರು ಹೇಳೇ ಇಲ್ಲ. ಇಲ್ಲ ಹಿಂಗೆ ಫಂಕ್ಷನ್ ಇದೆ ಅಂತೆ, ಏನೋ ಬಾ ಅಂತ ಹೇಳಿದಾರೆ ನೀತು ಹೋಗ್ತಾಯಿದ್ದು ನಿತಿನ್ ಅಂತ ಇದ್ವಿ ನಾವು. ಅವಾಗ ಫಸ್ಟ್ ಮಂಜುನಾಥ್ ಅಂತಲೇ ಇಟ್ಟಿರೋದು. ಆಮ್ಯಾಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಫ್ರೆಂಡ್ಸ್ ಎಲ್ಲರೂ ನಿತಿನ್ ನಿತಿನ್ ಅಂತ ಕರಿತಾಯಿದ್ರು. ನಿತಿನದ್ದೇನೋ ಫಂಕ್ಷನ್ ಇದೆ ಅಂತೆ, ಹೋಗ್ತಾ ಇದ್ದೀವಿ, ಹೋ ಬರ್ತೀನಿ ಅಂತ ಹೇಳಿದರು. ಹೌದಾ, ಹೋ ಬನ್ನಿ ಅಂತ ಹೇಳಿದೆ ನಾನು. ನಾನು ಬರ್ತೀನಿ ಅಂದೆ, ಬೇಡ ನೀ ಏನು ಬರ್ತೀಯ, ಹೋಟ್ಲಲ್ಲಿ ಯಾರೂ ಇಲ್ಲ, ನೀ ಏನು ಬರೋದು ಬೇಡ, ನಾವು ಅಷ್ಟೇ ಹೋಗ್ತೀವಿ ಅಂತ. ಅಂದರೆ ಅದು ಈ ಥರ ಎಲ್ಲ ಒಂದೊಂದು ಕಂಟ್ರಿಯರು ಬಂದಿರ್ತಾರಂತೆ ಇಲ್ಲಿ ಬೆಂಗಳೂರಲ್ಲಿ. ಅವರಿಗೆ 11-12 ಜನ ಇರ್ತಾರೆ ಅವರು. ಅವರು ವಾಕ್ ಮಾಡೋ ಇದ್ರ ಶೋ ಇತ್ತು ಅದು, ಅದರಲ್ಲಿ ನೀತು ವಿನ್ ಆಗಿರೋದು, ವಿನ್ ಆಗಿದ್ದು, ವಿನ್ ಆದ್ರಂತೆ. ವಿನ್ ಆದಮೇಲೆ ನನಗೆ ಒಂದೂವರೆಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ನೀತು ವಿನ್ ಆಗಿದ್ದೆ ನೋಡು ಅಂತ ತೋರಿಸಿದ್ರು. ನಾನು ಹೌದಾ, ಏನು ಏನು ಶೋ ಏನು ಅಂತ ನಾ ಕೇಳಿದೆ. ಬರ್ತೀವಿ ಬಿಡು ನಾವು ಮನೆಗೆ ಅಂತ ಫೋನ್ ಇಟ್ಬಿಟ್ರು. ಮೂರುವರೆ ಆಗಿತ್ತು, ಬಂದರು ಮನೆಗೆ. ಅಲ್ಲಿ ಹೆಣ್ಣು ಹುಡುಗರ ಡ್ರೆಸ್ ಮೇಲೆ ಕ್ರೌನ್ ತೊಗೊಂಡು, ನಮ್ಮ ನೀತು ಅದೇ ಡ್ರೆಸ್ ಮೇಲೆ ಇದು ಕ್ರೀಟ್ ಇಟ್ಕೊಂಡು ಕ್ರೌನ್ ತೊಗೊಂಡು ಬಂದ. ಇಲ್ಲಿದೆಯಲ್ಲ ಇದೇ ಫೋಟೋ ಅಲ್ಲ, ಇದು ದೆಲ್ಲಿಯಲ್ಲಿ ವಿನ್ ಆಗಿದ್ದಿದ್ದು, ಇನ್ನೂ ಒಂದು ಇತ್ತು. ಆದ ಕೂಡಲೇ ನಾ ಏನು ಬಂದ ತಕ್ಷಣ ಡೋರ್ ತೆಗೆದ ತಕ್ಷಣ ಹುಡುಗಿ ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೀನು, ಶಿಲಾನ್ಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೈಟ್ ಇದ್ರಲ್ಲ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂದೆ. ಅಂದ್ಕೂಡಲೇ ನಂದು ಇದೇ ಥರ ನಂದು ಇದೆ ಅಂದ್ಕೊಂತ ಬಂದು, ಅಂದ ತಕ್ಷಣ ಏನೋ ಸುಮ್ಮನೆ ಹಂಗೆ ತಮಾಷೆ ಮಾಡ್ತಿರ್ತಾರಲ್ಲ ಈಗ ನಾರ್ಮಲ್ಲಾಗಿ ಹಂಗಂತ ತಿಳ್ಕೊಂಡೆ ನಾನು. ಆಮೇಲೆ ಮರುದಿವಸ ನಂಗೆ ಮನೆಗೆ ಕುಂತಂಡಾಗ ಅವಳಲ್ಲಿ ಅವನು ಫಿಲಿಮ್ ತೋರಿಸಿದ್ರು. ಫಿಲಿಮ್ ತೋರಿಸಿ ನಾನು ಈ ಥರನೇ ಇರ್ತಾರ ಅಂತ ನಾನು ಕೇಳಿದೆ, ನನಗೆ ಗೊತ್ತಿಲ್ಲಲ್ಲ. ನಾ ಈ ಥರ ಹ್ಞೂ ನಂದು ಇದೇ ಥರನ ಅಂತೇಳಿ ಅಂದರೆ 2-3 ಸಲ ಅಂದಾಗ ಬೇಜಾರಾಯಿತು, ಬೇಜಾರಂದು ತುಂಬ ಬೇಜಾರಾಯಿತು. ಆಮೇಲೆ ಒಂದು 4-5 ದಿವಸ ನಮ್ಮ ಮನೆಯಾಗೆಲ್ಲ ಗೊತ್ತಲ್ಲ ಬೇಜಾರು ಅಂದ್ಕೊಳ್ಳಿ ಒಂಥರ. ಆಮ್ಯಾಗ ನಮ್ಮ ಏನಿದ್ರು ನಾವು ನಮ್ಮ ತಮ್ಮಗೆ ಹೇಳ್ಕೊತೀವಿ, ನಮ್ಮ ತಮ್ಮನ ಕರೆಸ್ಕೊಂಡೆ ನಾನು ಬಾ ಇಲ್ಲೇ ಅಂತೇಳಿ. ಬಂದರೆ ನಮ್ಮ ದೊಡ್ಡ ಮಗ ಇಲ್ಲೇ ಇದ್ರು ಅವಾಗ, ಅವರು ಎಲ್ಲ ಕುಂತ್ಕೊಂಡು ಹೋಟ್ಲಲ್ಲಿ ಕುಂತ್ಕೊಂಡು
ನೋಡು ನೀತು ಈ ಥರ ಅಂತೆ ನೆತ್ತಿನ ಈ ಭಿಕ್ಷೆ ಬಿಡ್ತಾರಲ್ಲ ಆ ಥರ ಅಂತೆ ಅಂತೇಳಿ ನಾವು ಬೈತಾಯಿದ್ರು ಅವರು ನಾನು ಬೈತಾಯಿದ್ದೆ ಈ ಥರ ಅಂತ ನೋಡು ಹಿಂಗೆ ಅದಕ್ಕೆ ನಾವು ಬೆಂಗಳೂರಿಗೆ ಕಳಿಸ್ಬಾರ್ದಾಗಿತ್ತು ಫಸ್ಟು ಹಂಗೆ ಹಿಂಗೆ ಅಂತ ಕಾಮನ್ ನಾರ್ಮಲ್ಲಾಗಿ ಬೈತಾಯಿದ್ವಿ ಇಲ್ಲ ನಾನು ಆ ಥರ ಅಲ್ಲ ನಾನು ಒಂದೇನೋ ಒಂದು ಸಾಧನೆ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿದರೆ ಅಂತ ಹೇಳಿದರು ಅಂದರೆ ಮೊದಲಿಂತ್ರನ ಒಂಥರ ಅವನು ಹೆಂಗಂದ್ರೆ ಸಾಫ್ಟ್ ಈ ಥರ ಹಿಂಗೆ ಜಗಳಾಡೋದು ಅದು ಈ ಥರ ರಫು ಆ ಥರ ಏನೂ ಇರಲಿಲ್ಲ ತನ್ನ ಕೆಲಸ ಏನೋ ತಾನೇನೋ ಒಂದು ಎಲ್ಲರಿಗೂ ಅದೇನು ಅಚ್ಚುಮೆಚ್ಚಿಗೆ ಮಗ ಆಗಿದ್ದ ಮನೆಯಲ್ಲಿ ಮೊದಲು ಎಲ್ಲರಿಗೂ ಯಾರು ಬೇಯ್ದು ಯಾರು ಬಂದರೂ ಒಂಥರ ಇರೋ ಥರ ಕಾಣಿಸ್ತಾ ಇದ್ದಲ್ಲ ನಮ್ಮೂರಿಗೆ ಬಂದರೆ ನಮ್ಮ ತಂದೆ ಬಂದರೆ ಹೆಗಲ್ ಮ್ಯಾಗೆ ಕೈಕೊಂಡು ಊರೆಲ್ಲ ತಿರುಗಾಡ್ತಿದ್ರು ಆ ಥರ ಒಂದು ಒಳ್ಳೆ ಹೆಸರು ಇಟ್ಕೊಂಡೆ ಇದ್ದ ನೀತು ಹಂಗಾಗಿ ನಮ್ಮ ತಮ್ಮ ಅವರೆಲ್ಲರೂ ಮೊದಲಿಂತ್ರ ಒಳ್ಳೆ ಹೆಸರು ಮಾಡಿದ್ದಾನೆ ಅವನು ಈ ಥರ ಹಂಗೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ನಾವು ಸಪೋರ್ಟ್ ಮಾಡೋಣ ಎಲ್ಲರೂ ಸೇರಿ ಒಂದೇನೋ ಒಂದು ಧೈರ್ಯ ತೊಗೊಂಡು ಸಪೋರ್ಟ್ ಮಾಡೋಣ ಯಾರೇನಂದರೂ ಕಿವಿಗೆ ಹಾಕೋಬಿಡ ನೀನು ಈ ಕಿವಿಗೆ ಕೇಳು ಈ ಕಿವಿ ಬಿಟ್ಬಿಡು ಜನ ಹೆಂಗಿದ್ರು ಅಂತಾರೆ ಚೆನ್ನಾಗಿದ್ರು ಅಂತಾರೆ ಇಲ್ಲದ್ರು ಅಂತಾರೆ ದುಡ್ಡಿದ್ರು ಅಂತಾರೆ ಇಲ್ಲದ್ರು ಅಂತಾರೆ ನಮ್ಮ ಜೀವನ ನಾವು ನೋಡ್ಕೋಬೇಕು ನಮ್ಮ ಮಕ್ಕಳದ್ದು ಅಂತೇಳಿ ನಮ್ಮ ತಮ್ಮ ನಮ್ಮ ಇನ್ನೊಬ್ಬರ ಮಗಳೆಲ್ಲರೂ ಧೈರ್ಯ ಹೇಳಿ ಎಲ್ಲರೂ ಇದು ಮಾಡಿ ಸಪೋರ್ಟ್ ಮಾಡಿದ್ವಿ ಯಾವ ಥರ ಮಾತು ಕೊಟ್ಟಿದ್ದ ನೀತು ಅದೇ ಥರ ಇವಾಗಿದ್ದಾರೆ ಆ ಥರ ನಡ್ಕೊಂಡು ಹೋಗ್ತಾಯಿದ್ದಾರೆ ನಂಗೆ ತುಂಬ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ ನಿಮ್ಮ ಬಗ್ಗೆ ಯಾಕೆಂದರೆ ಎಷ್ಟೋ ಜನ ಮನೇಲಿ ಹೇಳ್ಕೋಬೇಕು ಅಂತ ಆಸೆ ಇರುತ್ತೆ ಆದರೆ ಹೇಳ್ಕೊಳ್ಳಲ್ಲ ಯಾಕೆಂದರೆ ಅಪ್ಪ ಅಮ್ಮ ಫ್ಯಾಮಿಲಿ ಯಾರೂ ಒಪ್ಪಲ್ಲ ಅಂತ ನೀವೊಂದು ಮಾತು ಹೇಳಿದ್ರಿ ಜನ ಸಾವಿರ ಮಾತಾಡ್ತಾರೆ ಬಿಟ್ಬಿಡು ಅಂತ ಆದರೆ ಅದಷ್ಟು ಈಸಿ ಅಲ್ಲ ಯಾವಾಗಾದರೂ ನಿಮಗೆ ಬೇಜಾರಾಗಿದೆಯಾ ಏನು ಏನೋ ಅಂದಾಗ ಹಿಂಗೆ ತುಂಬ ಮೊದಲು ಬೇಜಾರಾಗ್ತಿತ್ತು ಅಂದರೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಅವನೇನು ಮಾಡಿದೆ ಗೊತ್ತು ನಮಗೆ ನಾವೆಲ್ಲರೂ ಹೋಗು ಅಂತ ಒಪ್ಕೊಂಡ್ಮೇಲೆ ಹುಡುಗರು ಹುಡುಗಿ ಡ್ರೆಸ್ ಹಾಕ್ಕೊಂಡು ಫೇಸ್ಬುಕ್ಕಿ ಬಿಡೋದು ವಾಟ್ಸಪ್ಪಿಗೆ ಬಿಡೋದು ಆ ಥರ ಮಾಡಿದ ತಕ್ಷಣ ನಮ್ಮೂರವ್ರು ಕಾಲ್ ಬರೋಕತ್ತು ಇದಕ್ಕೆ ಏನು ಶೋ ಮಾಡ್ತಾನೆ ಏನೇನು ಅಂತ ಈಗ ನಮ್ಮೂರು ಭಾಷೆದಾಗ ಬೈಯಾಕತ್ತಿದ್ರು ನಂಗೆ ಬೈದರೆ ನಾನು ಹಂಗೆ ಒಂದೆರಡು ಮೂರು ಸಲ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ಇತ್ತಿತ್ತಾಗ ಏನು ಮಾಡಿದೆ ನಾನು ಫೋನ್ ಕಟ್ಟಿ ಏನೇ ಕೆಲಸ ಇದೆ ಆಮೇಲೆ ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತೇಳಿ ಆ ಥರ ಅಂದ್ಕೊಂಡು ಇದು ಹೋಗ್ತಾಯಿದ್ವಿ ನಮ್ಮ ತಮ್ಮ ಅದೇ ನನಗೆಲ್ಲ ಧೈರ್ಯ ಹೇಳಿದರು ನೀತನೂ ಅದೇ ಥರ ಇರಲಿಲ್ಲಲ್ಲ ಹಂಗಾಗಿ ನಮಗೆ ಸಡನ್ಲೇ ಒಪ್ಕೊಳಕ್ಕೆ ನಮಗೆ ಮನಸ್ಸಾಯ್ತು ಅಷ್ಟೇ ಆಯಿತು ಅದೇ ಥರ ಇದ್ದಾರೆ ಇವಾಗ ನಾವು ನಾವು ಎಲ್ಲರೂ ಒಪ್ಕೊಂಡಾರಂತ ಬೇರೆಯವ್ರ ಥರ ಏನೂ ಇದು ಮಾಡಲ್ಲ ಮನೆಯಲ್ಲೇ ಇರೋದು ನಮ್ಮ ಜೊತೆಗೇ ಇರ್ತಾರೆ ನಾವು ಹೆಂಗೆ ಈ ಫ್ಯಾಮಿಲಿ 4-5 ಜನ ಮಕ್ಕಳಿದ್ದು ಹೆಂಗಿರ್ತೀವಿ ಅದೇ ಥರನೇ ಮನೆಯಲ್ಲಿರೋದು ಅವತ್ತೇನಾದರೂ ನೀವು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ನೀತು ಅವ್ರು ಇವತ್ತು ಬಿಗ್ ಬಾಸ್ ಸ್ಟೇಜ್ ಸಿಗ್ತಿರ್ಲಿಲ್ಲ ಇಷ್ಟು ಹೆಸರು ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಎಲ್ಲ ಆ ಥರದ ಏನು ಮಂಗಳಮುಖಿಯರಿದ್ದಾರೆ ಅಥವಾ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಎಲ್ಲರಿಗೂ ನಿಮ್ಮಂಥ ತಾಯಿ ನಿಮ್ಮಂಥ ಫ್ಯಾಮಿಲಿನೇ ಸಿಗಲಿ ಅವರು ಇವಾಗ ಬಂದೇ ಆಗ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ನಮ್ಗೆ ಒಪ್ಕೊಂಡಿಲ್ಲ ನಾವು ಬಂದು ಬೀದಿ ಬಿದ್ದಿದ್ದೀವಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮದು ಜೀವನ ಹಾಳಾಗಿದೆ ಹೋಗಲಿ ಬೇರೆದಾರಾದರೂ ಅರ್ಥ ಮಾಡಿಕೊಂಡು ಅವ್ರ ಮನೆಗೆ ಇಟ್ಕೊಳ್ಳಿ ನಮ್ಮ ನೀತು ವಿನ್ನಾಯ್ ಬರಲಿ ವಿನ್ನಾಯ್ ಬರಲಿ ಅಂತ ತುಂಬ ಜನ ಬಂದು ಬಂದು ಹೋಟ್ಲಿಗೆ ಹೇಳೋಗ್ತಾ ಇದ್ದಾರೆ ಯಾವ ವಯಸ್ಸಿನಲ್ಲಿ ಅವರಿಗೆ ಅನ್ನಿಸ್ತು ಅವರು ಮೊದಲಿಂತ್ರ ಸೆವೆಂತ್ ಸ್ಟ್ಯಾಂಡರ್ಡಿಂತ ಆ ಥರ ಇರ್ತಿತ್ತಂತೆ ಆದರೆ ನಮ್ಗೆ ಹೇಳಿ ಗೊತ್ತಾಗ್ತಿರ್ಲಿಲ್ಲ ನಾರ್ಮಲಾಗಿ ಇರ್ತಾಯಿದ್ರಿ ನನಗೇನು ನಮ್ಗೆ ಆ ಥರ ಏನು ಬದಲಾವಣೆ ಇಲ್ಲ ಆಮ್ಯಾಗೇನು ನಮ್ಮ ಹತ್ರನೇ ಇರ್ತಾಯಿದ್ದ ಅಂದರೆ ಹಿಂಗೆ ಯಾರ ಬರಲಿ ಯಾರೇ ಬರಲಿ ನಮ್ಮ ಹತ್ರನೇ ಮಲಗೋದು ನಮ್ಮ ಹತ್ರನೇ ಕೊಡೋದು ಅವ್ರ ಅಕ್ಕ ಅಂದ್ರೆ ತುಂಬ ಪ್ರೀತಿ ಏನು ಒಟ್ಟಿಗೆ ಹೋದ್ರು ಇಬ್ಬರು ಸ್ಕೂಲ್ಗೆ ಹೋದ್ರೆ ಇಬ್ಬರು ಒಟ್ಟಿಗೆ ಬರೋದು ಆಮೇಲೆ ಫ್ರೆಂಡ್ಸ್ ಮನೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಎಲ್ಲೆಲ್ಲಿ ಹೋಗ್ತೀವಿ ಏನಿದ್ರು ಅಕ್ಕ ತಮ್ಮ ಇಬ್ಬರೇ ಮನೇಲಿ ಹೋಮ್ವರ್ಕ್ ಮಾಡಿದ್ರೆ ಇಬ್ಬರೇ ಒಟ್ಟು ಅವ್ರ ಅಕ್ಕ ತಮ್ಮ ಬಿಟ್ಟಿರ್ತಿದ್ದಿಲ್ಲ ಅದೇ ಥರನೇ ಇರ್ತಿದ್ರು ಹಂಗಾಗಿ ಮಲಗಿದ್ರು ಕೂಡ ನಾವೇ ಒಂದು ನಮ್ಮ ಕಡೆನೇ ಮಲಗ್ತಾ ಇದ್ದ ಅವನು ಹಿಂಗೆ ಗಂಡು ಮಕ್ಳ ಥರ ಗಂಡು ಹುಡುಗರು ಅಲ್ಲಿ ಹೋಗಬೇಕು ಗಂಡು ಹುಡುಗ್ರ ಥರ ಅಲ್ಲಿ ಆಟ ಆಡೋಕೆ ಹೋಗ್ಬೇಕು ಆ ಥರ ಒಟ್ಟವರೆಗೆ ಹೋಗ್ತಾಯಿರಲಿ ಹೆಣ್ಮಕ್ಳು ಹಂಗೆ ಹಂಗಿರ್ತಿದ್ದು ಆದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಹಿಂಗಂತ ಗೊತ್ತಿಲ್ಲ ಸಡನ್ಲಿ ಹೆಂಗೆ ಊಹೆ ಮಾಡ್ತೀರಿ ಆ ಥರ ಗೊತ್ತಾಗಲ್ಲ ಮಂಜುನಾಥ್ ಅಂತ ಹೆಸರಿಟ್ರಿ ಅದು ಅಭ್ಯಾಸ ಆಗಿತ್ತು ಕರೆದು ಕರೆದು ಮಂಜುನಾಥ್ ಅಂದ್ರೆ ಮಂಜು ಅಂತ ಏನಾದ್ರು ಕರಿತಿರ್ತೀರಿ ಸಡನ್ ಆಗಿ ನೀತು ಅಂತ ಕರಿಯೋಕೆ ಏನಾದ್ರು ಸ್ವಲ್ಪ ಕಷ್ಟ ಆಯ್ತಾ ಫಸ್ಟ್ ಒಂದ್ಸಲ ಹಂಗೆ ಬರ್ತಾ ಇತ್ತು ಶ್ರೀಗಳ ನಮ್ಮ ಮಗಳ ಮಕ್ಕಳು ಮಂಜುಮ್ಮನೆ ಅಂತಿರ್ತಾವೆ ಒಂದೊಂದ್ಸಲ ಈಗ ನಮ್ಮ ಮಗನ ಮಕ್ಕಳು ಮಂಜು ಚಿಕ್ಕಪ್ಪ ಅಂತಾರೆ ಆ ಥರ ಇಲ್ಲ ನಾವೀಗ ಹೇಳ್ಕೊಡ್ತೀವಿ ಈ ಥರನ ನಮ್ಗೆ ಇವಾಗ ನೀತು ನೀತು ಅಂದ ಅದು ಮಂಜು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ ಇವಾಗ ನೀತು ಅವರಲ್ಲಿ ನಿಮಗೆ ಯಾವ ಗುಣ ತುಂಬ ಇಷ್ಟ ಆಗುತ್ತೆ ಇಲ್ಲ ಎಲ್ಲ ಗುಣನೂ ಇಷ್ಟ ಯಾಕಂದರೆ ಎಲ್ಲರಿಗೆ ಅವ್ರ ಅಕ್ಕ ಸಪ ಈಗ ಅವ್ರ ಅಕ್ಕ ಅಂದು 6 ವರ್ಷ ಆಗಿತ್ತು ಮದುವೆಯಾಗಿ ಅವರು ಯಜಮಾನ್ರು ಎಕ್ಸ್ಪೈರ್ಡ್ ಆಗಿಬಿಟ್ರು ಆಕೆ ಮಗು 3 ವರ್ಷದ್ದಿತ್ತು ಲಾಸ್ಟ್ನೇ ಮಗು ದೊಡ್ಡವನೊಂದು 5 ವರ್ಷದೂ ಇದ್ದ ಅಲ್ಲಿ ಗಂಡ ಮನೆಯಲ್ಲಿ ನಾನು ಅಲ್ಲೇ ಇದ್ದೆ ಅವಳ ಜೊತೆಗೆ ಅಲ್ಲೇ ಇರಬೇಕು ಒಬ್ಬಳಾಗ್ತಾ ಅಂತ ನೀತು ಬಂದು ಬೇಡ ನಾನು ಏನಾದರೂ ಮಾಡಿಕೊಡ್ತೀನಿ ಊರಲ್ಲಿ ಬೇಡ ಅಂದರೆ ಹಳ್ಳಿ ಊರಲ್ವಾ ಸುಮ್ಮನೆ ಜನ ಸರಿ ಇರಲ್ಲ
ನಾನು ಇಲ್ಲಿ ಏನಾದರೂ ಮಾಡ್ಕೊಡ್ತೀನಿ ಅಂತ ನಾ ಬರಷ್ಟಲ್ಲಿಗೆ ಆಕೆಗೆ ಒಂದು ಪಾರ್ಲರ್ ತೊಗೊಂಡು ಪಾರ್ಲರ್ನಾಗ ಆಕೆ ಇದೆಲ್ಲ ಕಲಿಸಿ ಆಕೆ ಪಾರ್ಲರ್ ಮಾಡಿಕೊಟ್ರು. ಆಮೇಲೆ ಟಾಟೋ ಶಾಪು ಜಯನಗರದಾಗ ಒಂದಿತ್ತು, ತಾವರಕೆರೆ ಒಂದಿತ್ತು. ಆಮೇಲೆ ಇವಾಗ ಹೆಚ್ಚು ಸರ್ಲೆ ಹೋಟೆಲ್ ಅಂತ ಮಾಡಿಕೊಂಡ್ರು. ಆಮ್ಯಾಗ ನಾವು ಹೋಟ್ಲ ಮಾಡಿದ್ವಿ. ನಾವು ಮನೆಯಲ್ಲಿ ಖಾಲಿ ಕುಂದ್ರದೇನು ಏನಾದರೂ ಮಾಡ್ಕೊಳೋಣ ಅಂತ ಮನೆಯಲ್ಲಿ ಊಟ ಮಾಡ್ತಿದ್ವಲ್ಲ, ಅದನ್ನೇ ಮೆನು ಮಾಡಿಕೊಂಡು ಅಡುಗೆ ಮಾಡಿ. ಅದೇ ನಾವು ಈಗ ನೀತು ನಾವು ಎಲ್ಲರೂ ಕುಂತಿರ್ತೀವಲ್ಲ, ನಮಗೆ ಮಾತಾಡ್ತಾ ಇರ್ತೀವಿ ನೈಟು. ಅಂದರೆ ನಾವು ಬೆಳಗ್ಗೆ ಯಾರು ಕೂಡಲ್ಲ, ಒಬ್ಬರು ಮಕ್ಕ ಒಬ್ಬರು ನೋಡಲ್ಲ. ಯಾಕಂದರೆ ನಾನು ಬೆಳಗ್ಗೆ 5:30-6 ಗಂಟೆ ಅಂದರೆ ಹೋಟ್ಲಿಗೆ ಹೋಗ್ಬಿಡ್ತೀನಿ. ನಾ ಬರೋಷ್ಟೊತ್ತಿಗೆ ನಮ್ಮ ಶಿಲಾ ಹೋಗ್ಬಿಟ್ಟಿರ್ತಾರೆ, ಪಾರ್ಲರ್ಗೆ ಹೋಗ್ಬಿಟ್ಟಿರ್ತಾರೆ. ನೀತು ಇರ್ತಾರೆ, ಒಂದೊಂದ್ಸಲ ಇರ್ತಾರೆ, ಒಂದ್ಸಲ ಇರೋದು. ಏನು ಕೆಲಸ ಬಂದರೆ ಹೋಗ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ನಾ ಬಂದಮೇಲೆ ಅಡುಗೆ ಮಾಡ್ಕೊಡೋ ಮಟ್ಟ ಇರ್ತಾರೆ, ಇಲ್ಲ ಅಡುಗೆ ಊಟ ಮಾಡ್ಕೊಂಡು ಹೋಗೋದು ಮನೆಯಲ್ಲಿ. ಹಂಗಾಗಿ ನಾವು ನೈಟ್ ಬರ್ತೀವಲ್ಲ ಎಲ್ಲರೂ, ನಾವು 10:30-11:00 ಅಂದರೆ ಮನೆ ಬಂದುಬಿಡ್ತೀವಿ ಎಲ್ಲರೂ. ಅವಾಗ ನಾವು ಏನಿದ್ರು ಕುಂತು ಮಾತಾಡ್ಕೊಳೋದು, ಈ ಥರ ಈ ಥರ ನಂದು ಈ ಥರ ನಂದು ಈ ಥರ ಅಂತ. ಹಂಗಾಗಿ ಕುಂತಾಗ ಈ ಥರ ಹೋಟ್ಲ ಮಾಡೋಣ ನಾವು, ಮತ್ತು ನೀನು ಮಾಡ್ತೀಯಾ, ಈ ಥರ ಮಾಡೋಕ್ಕಾಗತ್ತಾ ಅಂತ. ಇಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಕುಂಡು ಮಾಡ್ಕೊಂಡ್ರೆ ಮಾಡೋಣ ಅಂತ ಅದೇ ಥರ ಸಪೋರ್ಟ್ ಮಾಡಿದರು. ನಮ್ಮ ನೀತನ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ದೊಡ್ಡ ನನ್ನ ಆಕಿ ನಮ್ಮ ಮಗಳನ್ನು ಅವಾಗ ಕ್ಯಾಶ್ ಅವಾಗಿನ ನೋಡ್ಕೊತಾ ಇದ್ಲು, ನಾನು ಅಡುಗೆ ಮಾಡ್ತಿದ್ದೆ. ಬಟ್ 3 ಕೂಡ ಒಟ್ಟಿಗೆ ಮಾಡ್ಕೊಂಡ್ವಿ. ಇವಾಗ ಅವರು ಪಾರ್ಲರಿಂದ ಮಾಡ್ಕೊತಾ ಇದ್ದಾರೆ. ನಾ ಇವಾಗ ಕ್ಯಾಶರ್ನ ಇಟ್ಕೊಂಡು ಅಡುಗೆ ಮಾಡಿ ಮನೆ ಬರ್ತೀನಿ. ನಮ್ಮ ನೀತು ಇದು ಮಾಡ್ತಾಯಿದ್ದಾರೆ. ಮೇಡಮ್, ನೀತು ಅವ್ರ ವಿಚಾರದಲ್ಲಿ ತುಂಬ ಖುಷಿಯಾಗಿದ್ದ ದಿನ ಯಾವುದು ನಿಮಗೆ? ನಮಗೆ ಮೊನ್ನೆ ಬಿಗ್ ಬಾಸ್ ನೋಡಿದಾಗ ಅದೇ ಖುಷಿ ನಮಗೆ. ಮೊದಲೆಲ್ಲ ಥೈಲ್ಯಾಂಡಲ್ಲಿ ವಿನ್ ಆದರು, ಡೆಲ್ಲಿಯಲ್ಲಿ ವಿನ್ ಆದರು. ನಾನು ಇರಲಿಲ್ಲ ಅವಾಗಲ್ಲಿ, ನಮ್ಮ ಶ್ರೀರಮ್ಮ ಅವ್ರ ಅಕ್ಕನೇ ಕರ್ಕೊಂಡೋಗಿದ್ದರು. ದೂರಲ್ಲ ಅಂದರೆ ಭಾಷೆ ಚೇಂಜ್ ಗೊತ್ತಾಗಲ್ಲ, ಅವರಾದರೆ ಹಿಂದಿ ಮಾತಾಡ್ತಾರೆ ಏನಾದರೂ, ನನಗೆ ಕನ್ನಡ ಹಿಂದಿ ಬರಲ್ಲ. ಹಂಗಾಗಿ ಅವರೇ ಹೋಗ್ತಾಯಿದ್ರು, ನಾನು ನೋಡಿರಲಿಲ್ಲ ಆ ಸ್ಟೇಜಲ್ಲಿ ಆ ಥರ ವಿನ್ ಆಗಿ ಕಿರೀಟ್ ಹಾಕಿದ್ದು. ಇವಾಗ ಬಿಗ್ ಬಾಸಲ್ಲಿ ನೋಡಿದ್ನೆಲ್ಲ ತುಂಬ ಖುಷಿಯಾಯಿತು. ಬೇಜಾರಾಗಿದ್ದ ದಿನ ಯಾವುದೋ ರೀತಿಯ? ನಂಗೆ ಬೇಜಾರು ಅದೇ, ಅವಾಗ ಟೈಮ್ ಬೇಜಾರಾಯಿತು. ಯಾಕಂದರೆ ಈ ಥರ ಮಗ ಆಗಿ ನಾವು ಹುಡುಗಿನ ನೋಡ್ತಾ ಇದ್ವಿ, ಅಲ್ಲಿ 24 ವರ್ಷ ಆಗಿತ್ತು ಅವನಿಗೆ. ಅವಾಗ ಹುಡುಗಿನ ನೋಡ್ತಾ ಇದ್ವಿ ನಾವು, ಹಿಂಗೆಲ್ಲ ನಮ್ಮ ತಮ್ಮ ಅವರೆಲ್ಲರೂ ಈ ಥರ ಹುಡುಗಿದಳ ನೋಡು ತೋರಿಸು ತೋರಿಸು ಅಂತಿದ್ರು. ಇವಾಗ ಬೇಡ ಇನ್ನೊಂದು ವರ್ಷ, ಇವಾಗ ಬೇಡ ಇನ್ನೊಂದು ವರ್ಷ ಅಂತಿದ್ರು. ಅಂದಾಗ ಅವಾಗ ಇವಾಗ ನೇಳೇಳಾಗ್ತಿರ್ತೀವಿ ನಾವು, ಅದಕ್ಕೆ ಬೇಡ ಅಂತಿದ್ದೆ ನೋಡಿಗೆ ನೀನು. ಆಮ್ಯಾಗ ಹೇಳಿದರು ನೋಡು, ನಾನು ಏನಾದರೂ ಅವತ್ತು ನಿಮ್ಮ ಮಾತಿ ಕೇಳಿ ನಂದೆಲ್ಲ ಮುಚ್ಕೊಂಡು ನಮ್ಮ ಮದುವೆ ಮಾಡ್ಕೊಂಡಿದ್ರೆ ಒಂದು ಹೆಣ್ಣಿನ ಜೀವನ ಹಾಳಾಗ್ತಿತ್ತು. ಈಗ ಬಿಗ್ ಬಾಸ್ ವಿಚಾರಕ್ಕೆ ಬರೋದಾದರೆ ಮನೇಲಿ ಇರೋ ಹಾಗೆ ಇದರ ನೀತು? ಹೌದು, ಮನೇಲಿ ಇರೋ ಹಾಗೆ ಇದ್ದಾರೆ. ಹಂಗೆ ತಪ್ಪಿದ್ರೆ ಬಿಡಲ್ಲ, ಯಾರನ್ನೂ ಬಿಡಲ್ಲ, ನನ್ನ ಬಿಡಲ್ಲ. ತಪ್ಪಿದ್ರೆ ಆ ಥರ ಮಾಡಬಾರ್ದು ಈ ಥರ ತುಂಬ ಕಲ್ತಿದ್ದೀವಿ ಅವರಿಂದ. ಯಾಕಂದರೆ ನಾವು ಹಳ್ಳಿಲಿಂತ ಬಂದಿರೋರು, ನಮಗೇನು ಗೊತ್ತಿರಲಿಲ್ಲ. ಬೆಂಗಳೂರದ್ದು ಯಾವ ನಮ್ಮ ಸೈಡೆ ಬೇರೆ, ಇಲ್ಲಿದೆ ಬೇರೆ. ಯಾಕಂದರೆ ತುಂಬ ಅಂದರೆ ತುಂಬ ಕಲ್ತಿದ್ದೀವಿ, ಯಾವ ಥರ ಮಾತಾಡಬೇಕು, ಯಾವ ಥರ ಇರಬೇಕು, ಯಾವ ಥರ ಯಾರು ಬಂದರೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು. ನಾವು ಹಳ್ಳಿ ತುಂಬ, ನಮ್ಮದು ಹಳ್ಳಿ, ನಮ್ಮ ತೋರ್ ಮನೆ ತುಂಬ ಹಳ್ಳಿ. ನಮ್ಮ ಗದೆಗೆ ಕೊಟ್ಟರೆ ಅಂದರೆ ನಾವು ಮನೆಯಲ್ಲೇ ಇರ್ತಿದ್ದೀವಿ, ಹೊರಗಡೆ ಎಲ್ಲೇ ಹೋಗ್ತಾ ಇರಲಿಲ್ಲ. ಆದರೂ ಹೊರಗಿನ ಪ್ರಪಂಚ ಗೊತ್ತಿರಲ್ಲ ನಮಗೆ. ಹಂಗಾಗಿ ಕುಂದ್ರಿಸಿದ್ದು ನಾ ಡೇ ಬೈ ಡೇ ಎಲ್ಲ ಕಲಿಸಿದ್ರು. ಒಂದೊಂದು ಸಲ ಬೈಸ್ಕೊತ ಇದ್ವಿ, ಹ್ಞೂ ಈ ಥರ ಮಾಡಬೇಡ ಅಂದರೆ ಈ ಥರ ಮಾಡ್ತೀರಾ, ನಿಮ್ಗೆ ಗೊತ್ತಾಗಲ್ಲ ಅಂತ. ಯಾರನ್ನೂ ಬಿಡಲ್ಲ, ತಪ್ಪಿದ್ರೆ ತಪ್ಪಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ಏನು ಅನ್ನಲ್ಲ. ಹಿಂಗೆ ಅವ್ರಿಗೇನು ತುಂಬ ಇಷ್ಟ? ಅವ್ರಿಗೆ ರೊಟ್ಟಿ, ಹೆಣ್ಣು ಬದನೆಕಾಯಿ, ಆಮ್ಯಾಗ ನಾವು ಉಂಗುರ ಸೊಪ್ಪಿನ ಪಲ್ಯ ಮಾಡ್ತೀವಿ ಅದು ಇಷ್ಟ. ತಾಲಿಪಟ್ಟು ಇಷ್ಟ, ತಾಲಿಪಟ್ಟು ಅಂತ ಈ ಥರ ಇಟ್ಟು ಈ ಥರ ತರಕಾರಿ ಹಾಕಿ ಮಾಡ್ತೀವಿ ಅದು ಇಷ್ಟ. ನಿಮಗೆ ಬಿಗ್ ಬಾಸಲ್ಲಿ ಯಾರು ತುಂಬ ಫೇವ್ರೆಟ್? ಎಲ್ಲರೂ ಇಷ್ಟ, ಯಾಕಂದರೆ ಎಲ್ಲರೂ ನಮ್ಮ ಮಕ್ಕಳ ಥರನೇ ಹೋಗಿರ್ತಾರೆ. ಯಾರು ಇವ್ರು ಇವ್ರು ಅಂತ ಹೇಳೋಕ್ಕಲ್ಲ, ಅವ್ರ ಲಕ್. ಯಾರು ಗೆಲ್ಬೋದು ಅಂತ ಇಲ್ಲ, ಅದು ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರು ಹೆಂಗೆ ಬರುತ್ತೋ ಗೊತ್ತಿರಲ್ಲ. ನಾವು ಇವಾಗ ನಾವು ಹೇಳ್ತೀವಿ ನಮ್ಗೆ ನಮ್ಮ ಮಕ್ಕಳಿಗೆ ವಿನ್ನಾಗಿ ಬರಬೇಕು ಅಂತ ಹೇಳ್ತೀವಿ, ಅಲ್ಲ ಆ ಥರ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇವಾಗ ಎಲ್ಲರೂ ಒಂದೊಮ್ಮೆಂತ ಅವ್ರವ್ರು ಆಸೆ ಇಟ್ಕೊಂಡೇ ಬಂದಿರ್ತಾರೆ, ಅದು ದೇವ್ರ ಇಚ್ಛ. ಸೊ ಈಗ ನಿಮ್ಮ ನೀತು ಅವರಿಗೆ ಏನಾದರೂ ಹೇಳೋಕ್ಕಾದ್ರೆ? ಇವಾಗ ನಾವು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಬಿಡು ನೀತು ಇಲ್ಲಲ್ಲ ಇದ್ದದ್ದು ಊಟ ಮಾಡೋಣ, ಇದ್ದದ್ದು ಊಟ ಮಾಡೋಣ, ಇಲ್ಲಿ ಬಿಡು ನೀತು ಇಲ್ಲಲ್ಲ. ನಾವಿಲ್ಲಾಂದ್ರೆ ಕಂಪಲ್ಸರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಲೇ ಮಾಡ್ತೀವಿ. ಯಾಕಂದರೆ ನೀತುಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಅಲ್ಲ. ನಾನು ಹೋಟ್ಲಿಲ್ಲ ಬಂದು ನಾನು ಎಷ್ಟೋ ಕಷ್ಟ ಆಗಿರಲಿ ನಾನು ಬಂದು ಅಡುಗೆ ಮಾಡಿಕೊಡ್ತೀನಿ. ಯಾಕಂದರೆ ಒಂದು ಸಲ ಮಧ್ಯಾಹ್ನ ಊಟ ಮಾಡಿದರೆ ಆಯಿತು, ಬೆಳಗ್ಗೆ ಏನು ಟಿಫಿನ್ ಒಂದು ಸಲ ತಿಂತಾರೆ, ಒಂದು ಸಲ ತಿನ್ನಲ್ಲ, ಸಾಯಂಕಾಲನೂ ಜಾಸ್ತಿ ತಿನ್ನಲ್ಲ. ಮಧ್ಯಾಹ್ನ ಒಂದು ಸಲ ಊಟ ಮಾಡಿದರೆ ರೊಟ್ಟಿನ ಮಾಡಿಕೊಡೋದು ಬಂದು ನಾನು ಬರೋ ತನಕನೂ ವೇಟ್ ಮಾಡ್ತಿರ್ತಾರೆ. ಮಿಸ್ ಮಾಡ್ಕೊತಾ ಇದ್ದೀವಿ, ಮಿಸ್ ಮಾಡ್ಕೊತೀವಿ. ಅದೇ ಅಡುಗೆ ಮನೆ ಸನಿಯಕ್ಕೆ ಹೋಗಲ್ಲ, ಇದ್ದದ್ದು ಏನಾದರೂ ಒಂದು ಮಾಡಿಕೊಂಡು ಇದ್ದು ತಿನ್ನೋನು ಬಿಡು, ನಾವಷ್ಟೇ ಅಲ್ಲ ಇವಾಗ ಅಂತ. ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀತು ಅವರಿಗೆ? ವಿನ್ ಆಗಿ ಬರಲ ಅಂತ ಆಸೆ ಪಡ್ತಾ ಇದ್ದೀವಿ. ಮಿಸ್ ಮಾಡ್ಕೊಳ್ತಿರೋದು ಹೇಳಿ. ಅದೇ ಮಿಸ್ ಮಾಡ್ಕೊತಾ ಇದ್ದೀವಿ,
ಆದರೂ ಮಿಸ್ ಮಾಡಿಕೊಂಡ್ರು ಕಷ್ಟ ನಮಗೆ ಕಷ್ಟ ಆದರೂ ನೀನು ಕಷ್ಟಪಟ್ಟು ವಿನ್ ಆಗಿ ಬಾ ಅಂತ ಹೇಳ್ತಾ ಇದ್ದೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ರಿ. ಮುಂಚೆನೆ ಹೇಳ್ದಂಗೆ ಎಲ್ಲರಿಗೂ ನಿಮ್ಮಂಥ ತಾಯಿ ನಿಮ್ಮಂಥ ಫ್ಯಾಮಿಲಿ ಸಿಕ್ಕಿದ್ರೆ ಬಹುಶಃ ಎಲ್ಲರೂ ಸಾಧನೆ ಮಾಡಬಹುದು, ಎಲ್ಲರೂ ಆ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ನೀತು ಅವ್ರು ಬಿಗ್ ಬಾಸ್ಗೆ ಹೋಗಿದ್ದಾರೆ, ತುಂಬ ಕಷ್ಟಪಟ್ಟು ಆ ಸ್ಟೇಜ್ ಸಿಕ್ಕಿದೆ, ಎಲ್ಲರೂ ಓಟ್ ಹಾಕಿ ಸಪೋರ್ಟ್ ಮಾಡಿ ವಿನ್ ಆಗಿ ಬರೋಕ್ಕೆ ಆಶೀರ್ವಾದ ಮಾಡಿ. ನೋಡಿದ್ರಲ್ಲ ನೀತು ಅವರ ತಾಯಿ ಮನದುಂಬಿ ಮಾತಾಡಿದ್ರು. ಸೊ ಎಲ್ಲರೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ವಿನ್ ಮಾಡಿಸಿ. ಥ್ಯಾಂಕ್ ಯು.